ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ. ಇಂದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷಾ ಅಂದ್ರೆ SA1 ಅರ್ಧವಾರ್ಷಿಕ ಪರೀಕ್ಷೆ 2023ರಲ್ಲಿ ಆಗಿತ್ತು. ಅದರ ಕ್ವಶನ್ ಪೇಪರ್ ಅನ್ನ ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಇದೆ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾವ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ಕೇಳಿದಾರೆ ಅಂತ ನೋಡ್ಕೊಡ್ರಿ. ಇದಕ್ಕೆ ಉತ್ತರ ಬೇಕಾದಲ್ಲಿ ತಾವು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನೆಕ್ಸ್ಟ್ ವಿಡಿಯೋವನ್ನು ನಾವೇನು ಮಾಡ್ತೀವಿ, ಲೈನ್ ಅಪ್ ಮಾಡ್ತೀವಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿನೂ ಕೂಡ ನಿಮಗೆ ಅರ್ಧವಾರ್ಷಿಕ ಅಂದರೆ SA1 ಪರೀಕ್ಷಾ ಕ್ವಶನ್ ಪೇಪರ್ಗಳು ಸಿಗ್ತಾವೆ. ದಯಮಾಡಿ ಇವುಡನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಏನು SA1ಗೆ ಆಗ್ಬೇಕಂಥ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳನ್ನು ಹಾಕಿದ್ದೀನಿ. ಹಿಂದಿಯಲ್ಲಿ ತಾವು ನೋಡದೆ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಹಿಂದಿ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಮೊದಲಿಗೆ SA1 ಕ್ವಶನ್ ಪೇಪರಲ್ಲಿ ಫಸ್ಟ್ ಪಾರ್ಟಲ್ಲಿ ಇರ್ತದೆ, ನಿಮ್ನಲಿಖಿತ ಪ್ರಶ್ನೋ ಕೆ ಲಿಯೇ ಚಾರ್ ಚಾರ್ ವಿಕಲ್ಪ ದಿಯೆ ಗಯೆ ಹೈ ಜಿನ್ಮೇ ಏಕ ಮಾತ್ರ ಸಹಿ ಉತ್ತರ್ ಹೇ ಸಹಿ ಉತ್ತರ್ ಚುನ್ ಕರ್ ಲಿಖಿಯೆ. ಯಾವೆಲ್ಲ ಕ್ವಶನ್ಸ್ ಇದಾವಂದ್ರೆ ಇನ್ಮೇ ಸೆ ಗುಣಸಂಧಿ ಕಾ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಇದೆ ಪುಸ್ತಕಾಲಯ, ಗಣೇಶ, ಸದೈವ, ಪರ್ಯಾವರಣ. ಪುಸ್ತಕಾಲಯ ದೀರ್ಘ ಸಂಧಿ, ಗಣೇಶ ಗುಣಸಂಧಿ, ಸದೈವ ಎಸ್ ಯಾವುದು ವೃದ್ಧಿ ಸಂಧಿ, ಪರ್ಯಾವರಣ ಪರ್ಯ ಪ್ಲಸ್ ಆವರಣ ಪರ್ಯಾವರಣ ದೀರ್ಘ ಸಂಧಿ. ನೆಕ್ಸ್ಟ್ ನೌಕಾ ಶಬ್ದಕ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನೌಕಾಯೆ, ನೌಕಾವು, ನಾವ್, ನಾವಿಕ, ಎ ನೌಕಾಯೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ಮೇ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಎ ಲಿಖಾವಟ್, ಬಿ ಚಡಾಯಿ, ಸಿ ಸುನಾನ, ಡಿ ಬಚ್ನ. ಲಿಖಾವಟ್ ಅನ್ನೋದು ಭಾವವಾಚಕ ಸಂಜ್ಞಾ, ಚಡಾಯಿ ಅನ್ನೋದು ಕ್ರಿಯಾಶಬ್ದ, ಸುನಾನ ಅಂತಕ್ಕಂಥದ್ದು ಪ್ರಥಮ, ಬಚ್ನ ಅಂತಕ್ಕಂಥದ್ದು ಕ್ರಿಯಾಪದ. ಸೊ ಸುನಾನ ಇಸ್ ದ ರೈಟ್ ಆನ್ಸರ್. ಮಜಬೂತ್ ಕಾ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಎ ಮುಲಾಯಂ, ಬಿ ಮಜಬೂರ್, ಸಿ ಕಮಜೋರ್, ಡಿ ಕೋಮಲ. ರೈಟ್ ಆಪ್ಷನ್ ಇಸ್ ಸಿ ಕಮಜೋರ್ ಇಸ್ ದ ರೈಟ್ ಆನ್ಸರ್. ಟಸ್ ಸೆ ಮಸ್ ನ ಹೋನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಟಸ್ ಸೆ ಮಸ್ ನ ಹೋನಾ, ಬಹುತ್ ಖುಷ್ ಹೋನಾ, ಹಾನಿ ಪಹುಚಾನಾ, ಶೋರ್ ನ ಮಚಾನಾ, ವಿಚಲಿತ್ ನ ಹೋನಾ. ಸಿಕ್ಸ್ತ್ ಒನ್, ಇನ್ಮೇ ತತ್ಪುರುಷ ಸಮಾಸ ಕಾ ಉದಾಹರಣೆ ಹೇ ತ್ರಿದೇವ, ರಾಜವಂಶ, ನೀಲಕಮಲ, ರಾಜಾರಾಣಿ. ರಾಜವಂಶ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ತ್ರಿವೇಣಿ ದ್ವಿಗು ಸಮಾಸ, ನೀಲಕಮಲ ಕರ್ಮಧಾರಯ, ರಾಜಾರಾಣಿ ದ್ವಂದ್ವ ಸಮಾಸ. ಮೈ ಅಭಿ ಬಾಜಾರ್ ಡ್ಯಾಶ್ ಭುನಾ ಲಾತಾ ಹೂ ರಿಕ್ತ ಸ್ಥಾನ ಮೇ ಉಚಿತ್ ಕಾರಕ್ ಹೋಗಾ. ಎ ಸೆ, ಬಿ ಕೋ, ಸಿ ನೆ, ಡಿ ಪರ್. ಮೈ ಅಭಿ ಬಾಜಾರ್ ಸೆ ಭುನಾ ಲಾತಾ ಹೂ ಅಂತ ಇದೆ. ಸಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಗಿಲ್ಲು ಕೆ ಜೀವನ್ ಕಾ ಪ್ರಥಮ ವಸಂತ ಆಯ ಅಂತ ಇದೆ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಇದು ಯಾವುದಂತ ಕೇಳಿದ್ರು. ಪ್ರಶ್ನವಾಚಕ, ಪೂರ್ಣ ವಿರಾಮ, ವಿಸ್ಮಯಾದಿ ಬೋಧಕ, ಅಲ್ಪ ವಿರಾಮ, ಬಿ ಪೂರ್ಣ ವಿರಾಮ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಇನ್ನ ಅನುರೂಪದ ಪ್ರಶ್ನೆಗೆ ಹೋಗೋಣ. 9ರಲ್ಲಿ ಕೇಳಿದ್ದಾರೆ ವಸಿಯತ್ ನಾಟಕ, ಚಿತ್ರಲೇಖ, ಉಪನ್ಯಾಸ, ನಾಗ್ಪುರ್ ಸಂತ್ರ, ಕಾಶ್ಮೀರ್, ಸೇಬ್, ಗುಲಾಬ್ ಪೌದಾ, ಸೋಂಜು ಹಿ ಲತಾ, ಗಿರಿ ಪಹಾಡ, ವಾರಿ. ಎಸ್, ವಾರಿ ಅಂದ್ರೆ ಏನು ಅಂತಕ್ಕಂಥದ್ದನ್ನು ಬರಿಬೇಕು. ಎಸ್, ಜಲ್, ಪಾನಿ. ನೆಕ್ಸ್ಟ್ ಇನ್ನು ನಿಮ್ನಲಿಖಿತ ಪ್ರಶ್ನೆಗೆ ಏಕೈಕ ವಾಕ್ಯವನ್ನು ಉತ್ತರ ಲಿಖನಾ ಹೇ ಅಂತ ಕೇಳಿದ್ದಾರೆ. ಪ್ರಶ್ನೆ 13, ಭಗವತಿ ಚರಣ್ ವರ್ಮಾ ಕಿಸೆ ಪ್ರಣಾಮ ಕರ್ ರಹೇ ಹೈ ಅಂತ ಇದೆ. 14, ರೋಜ್ ಏಕ್ ಸೇಬ್ ಖಾನೆ ಸೇ ಕಿನ್ಕಿ ಜರುರತ್ ನಹಿ ಹೋಗಿ. 15, ಆಜ್ ಕಿ ದುನಿಯಾ ಕೈಸಿ ಹೇ. 16, ಬಸಂತ್ ಅವ್ರ ಪ್ರತಾಪ್ ಕಹಾ ರಹತೆ ಥೆ. ನೆಕ್ಸ್ಟ್ ಇನ್ನು 2 ಮಾರ್ಕ್ ಕ್ವಶನ್ಸ್ ಅಲ್ಲಿತ್ತು. ಗಿಲ್ಲುನೆ ಲೇಖಿಕಾ ಕಿ ಗೈರ್ ಹಾಜರಿ ಮೇ ದಿನ ಕೈಸೆ ಬಿತಾಯೆ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕ್ಯಾ ಹೇ. ಆಶಿ ಅಮ್ಮಾಜಿ ಅಬ್ದುಲ್ ಕಲಾಂ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥೀ. ಪ್ರತಾಪ್ ರಾಜ್ ಕಿಶೋರ್ ಕೆ ಘರ್ ಕ್ಯೂ ಆಯಾ. ಮನುಷ್ಯ ಕೆ ಜೀವನ್ ಮೇ ಕಬ್ ಪ್ರಕಾಶ್ ಫೈಲ್ತಾ ಹೇ. ಲೇಖಕ್ ಕಮರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ. ಈ ಗವರ್ನೆನ್ಸ್ ಕ್ಯಾ ಹೇ. ಶನಿ ಏಕ್ ಸುಂದರ ಗ್ರಹ ಹೇ ಕೈಸಿ. ಇನ್ನು 3 ಮಾರ್ಕಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ಗಳು ಬಂದಿದ್ದಾವೆ. 25ರಲ್ಲಿತ್ತು. ಸಮ್ಮೇಲನ್ ಮೇ ಲೇಖಕೋ ಕೌನ್ ಕೌನ್ ಸೇ ಅನುಭವ ಹೋಯೇ ಸಂಕ್ಷೇಪ ಮೇ ಲಿಖಿಯೇ. ನೆಕ್ಸ್ಟ್, ಸೋಷಲ್ ನೆಟ್ವರ್ಕಿಂಗ್ ಎ ಕ್ರಾಂತಿಕಾರಿ ಖೋಜ್ ಹೇ ಕೈಸಿ. ದೋಹಾ ಭಾವಾರ್ಥಿತ್ತು. ಮುಖ್ಯ ಮುಖ ಸೋಚಾಯಿಯೇ ಖಾನ ಪಾನಕೋ ಏಕ ಪಾಲೈ ಪೋಸೈ ಸಕಲ ಅಂಗ ತುಲಸಿ ಸಹಿತ ವಿವೇಕ. ನೆಕ್ಸ್ಟ್ ಇತ್ತು, ಬಸಂತ್ ಏಕ್ ಇಮಾನದಾರ್ ಲಡ್ಕಾ ಹೇ ಕೈಸಿ. ನೆಕ್ಸ್ಟ್, ಶಮ್ಸುದ್ದೀನ್ ಅಖಬಾರಂ ಕೆ ವಿತರಣ ಕಾರ್ ಕೈಸೆ ಕರ್ತೆ ಥೆ. ಮುಂದಿಂದಿತ್ತು, ಅಭಿನವ ಮನುಷ್ಯ ಕವಿತಾ ಕಾ ಸಾರ್ ಅಪ್ನೇ ಶಬ್ದೋ ಮೇ ಯಾ ಅಪ್ನೇ ಭಾವ ಮೇ ಲಿಖಿಯೇ. ಮಾತೃಭೂಮಿ ಕವಿತಾ ಕಾ ಸಾರಾಂಶ ಲಿಖಿಯೇ. ಕಾಶ್ಮೀರಿ ಸೇಬ್ ಪಾಠ ಸೇ ಕ್ಯಾ ಸೀಖ್ ಮಿಲ್ತಿ ಹೇ. ಶನಿ ಗ್ರಹಕ್ಕೆ ಬಾರೆ ಮೇ ಅಪ್ನಿ ರಾಯ್ ಪ್ರಕಟ್ ಕಿಜಿ ಅಂತ 3 ಮಾರ್ಕ್ಸಿಗೆ ಕೇಳಿದ್ರು. ಇನ್ನು 4 ಮಾರ್ಕ್ಸಲ್ಲಿ ಇರ್ತಕ್ಕಂಥದ್ದು, ಗಿಲ್ಲುಕೆ ಪ್ರತಿ ಮಹಾದೇವಿ ವರ್ಮಾಜಿಕಿ ಮಮತಾ ಕಾ ವರ್ಣನ್ ಕಿಜಿಯೇ. ಲಾಸ್ಟ್ ಪದ್ಯ ಪೂರ್ಣ ಮಾಡಬೇಕಿತ್ತು, ರಾಮ ನಾಮ ಮನಿ ಡ್ಯಾಶ್ ಹಿಡ್ದ ಚಾಹಸಿ ಉಜಿಯಾರ. ಇನ್ನು ನೆಕ್ಸ್ಟ್, ಈ ಗದ್ಯಾಂಶವನ್ನು ಚೆನ್ನಾಗಿ ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ 4 ಪ್ರಶ್ನೆಗಳಿಗೆ ತಾವೇನು ಮಾಡಬೇಕಪ್ಪ ಅಂದರೆ ಉತ್ತರಗಳನ್ನು ಕೊಡಬೇಕಿತ್ತು. ವೆರಿ ಈಜಿ ಅದ. ತಾರಾ ಕಾ ನಾಮ್ ಉಸ್ಕೆ ದೋ
उसके दादा ने बड़े प्यार से रखा था। वह आसमान के तारे के समान सुंदर थी। वह दादा की लाडली थी। वह अपने छोटे भाई आकाश को बहुत चाहती थी। आकाश प्यारा लेकिन नटखट भी था। एक बार तारा और आकाश बाग में गए। बाग में माली नहीं था। आकाश ने बाग में रखा हुआ माली का छाता झाड़ के पीछे छिपा दिया और सात आठ आम तोड़ लिया। माली को आते देखकर आकाश भागने लगा, लेकिन तारा ने माली से माफी मांगी और आकाश से आम लेकर माली को लौटा दिया। उसका छाता भी वापस कर दिए। माली ने तारा की प्रशंसा की। तारा ने आकाश को समझाया कि किसी को तंग करना अच्छी बात नहीं है। ಹಾಗಾದ್ರೆ ಎಸ್ ಯಾವೆಲ್ಲ ನಿಬಂಧಗಳನ್ನು ನಿಮ್ಮ ಪರೀಕ್ಷೆಗೆ ಬರ್ತಾವೆ ಅಪ್ಪ ಅಂದ್ರೆ ಲಾಸ್ಟ್ ಇಯರ್ ಕೇಳಿರೋದು ಜನಸಂಖ್ಯಾಕಿ ಸಮಸ್ಯಾ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದರಲ್ಲಿ ವಿಷಯ ಪ್ರವೇಶ ಬರಬೇಕು, ವೃದ್ಧಿಕೆ ಕಾರಣ ಪರಿಣಾಮ, ಉಪಚಾರ, ಉಪಸಂಹಾರ. ಇನ್ನು ವನ ಮಹೋತ್ಸವಗಳನ್ನು ಸಹಿತ ಕೇಳ್ತಾ ಇದ್ದಾರೆ. ವಿಷಯ ಪ್ರವೇಶ, ವೃಕ್ಷೋಕ ಉಪಯೋಗ, ವನೌಕ ನಾಶ, ಉಪಸಂಹಾರ. ಲಾಸ್ಟ್ ಇಂಟರ್ನೆಟ್ ಕ್ರಾಂತಿ ಪಾಠ ಇದೆ, ಅಲ್ಲಿ ವಿಷಯ ಪ್ರವೇಶ, ಇಂಟರ್ನೆಟ್ ಲಾಭ, ಇಂಟರ್ನೆಟ್ ಕೆ ದುಷ್ಪರಿಣಾಮ, ಸಚೇತ್ ಕೈಸೆ ರಹನ, ಉಪಸಂಹಾರ. ಇನ್ನು ಪತ್ರ ಇದೆ ವಿಭಾಗದಲ್ಲಿ. ಸೊ ಪತ್ರದಲ್ಲಿರ್ತಕ್ಕಂಥ ಯಾವ ಕೇಳಿದಾರೆ ಅಂದರೆ ಅಪ್ನಿ ಪಢಾಯಿಕೆ ಬಾರೆ ಮೇ ಬತಾತೆ ಹುಯೆ ಮಿತ್ರ ಕೋ ಏಕ್ ಪತ್ರ ಲಿಖಿಯೇ, ಅಥವಾ ಬಹನ್ ಕೆ ಶಾದಿ ಕೆ ಕಾರಣ ತೀನ್ ದಿನ ಕಿ ಛುಟ್ಟಿ ಮಾಂಗತೆ ಹುಯೆ ಅಪ್ನೆ ಪ್ರಧಾನಾಧ್ಯಾಪಕ ಕೋ ಏಕ್ ಛುಟ್ಟಿ ಪತ್ರ ಲಿಖಿಯೇ ಅಂತ ಇತ್ತು. ಇಷ್ಟಿತ್ತು ಸ್ನೇಹಿತರೆ, ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಹಿಂದಿಯ SA-1 ಅರ್ಧವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ಭಾಳ ಈಸಿ ಇತ್ತು. ಸೊ ನಮ್ಮಲ್ಲಂತ ವಿಡಿಯೋಗಳು ತುಂಬಾನೇ ಇದ್ದಾವೆ ಹಿಂದಿಯಲ್ಲಿ. ಒಂದ್ಸರಿ ಎಲ್ಲ ನೀವು ಹಿಂದಿ ಕ್ವಶನ್ ಆನ್ಸರ್ಸ್ಗಳನ್ನ ನೋಡಿದ್ರೆ ಸಾಕು, ಖಂಡಿತವಾಗಿ ನೀವು ಎಕ್ಸಾಮಲ್ಲಿ ಬರೀತೀರಿ. ಉತ್ತರಗಳನ್ನು ಹಾಕ್ತೀನಿ. ಮತ್ತೆ ನಿಮಗೆ ಇನ್ನೊಂದು ವಿಡಿಯೋ ಬರ್ತಾ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಅಂದರೆ ನಿಮ್ಮ ಎಕ್ಸಾಮಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಬೇಕು, ಯಾವ ಕ್ವಶನ್ಸ್ಗಳನ್ನ ಪದೇ ಪದೇ ನಿಮ್ಮ ಎಕ್ಸಾಮಲ್ಲಿ ಬರ್ತಾ ಇದ್ದಾವೆ ಅನ್ನೋದನ್ನು ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಕ್ವಶನ್ಸ್ಗಳನ್ನ ಹಾಕ್ತಾನೆ ಹೋಗ್ತೀವಿ. ಜಸ್ಟ್ ನೀವೆಲ್ಲರೂ ಕೂಡ ವಿಡಿಯೋಗಳನ್ನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಲಿಕ್ಕೆ ಮರಿಬಾರ್ದು. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಸಹಿತ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ಫಲವಾಗಿ ನಮ್ಮದೇ ಒಂದು ಇನ್ಸ್ಟಾ ಐಡಿ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದಕ್ಕೂ ಕೂಡ ಫಲವಾಗಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆದ್ರೆ ಖಂಡಿತವಾಗಿ ನಾವು ಹಾಕ್ತಕ್ಕಂಥ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಆಗಿರ್ಬೋದು, PDF ಫೈಲ್ಗಳಾಗಿರ್ಬೋದು, ಥಾಟ್ಸ್ ಆಗಿರ್ಬೋದು, ಅಪ್ಡೇಟ್ಗಳನ್ನು ತಾವೇನು ಮಾಡ್ತೀರಿ ಫಸ್ಟ್ ಆಗಿ ನೋಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಏನು ಬೇಕು, ಯಾವ ಕ್ವಶನ್ ಪೇಪರ್ ಬೇಕು, ಆಮೇಲೆ ಕೀ ಆನ್ಸರ್ಸ್ಗಳು ಬೇಕು, ಅಥವಾ ಎಕ್ಸಾಮ್ಗೆ ಬರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಬೇಕು, ಅವೆಲ್ಲವುಗಳನ್ನು ವಿಡಿಯೋದ ಲೈನಪ್ಪಲ್ಲಿ ಮಾಡ್ತೀವಿ. ನೀವುಗಳನ್ನು ಕಮೆಂಟ್ಗಳನ್ನು ಬಿಡಬೇಕು. ನಿಮ್ಮ ಕಮೆಂಟ್ಗಳನ್ನು ನೋಡಿ ಆ ವಿಡಿಯೋಗಳನ್ನು ಬೇಗನೆ ಹಾಕ್ತೀವಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.